ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಪ್ರಮುಖ ಸುದ್ದಿಗಳನ್ನ ನೋಡೋಣ ಕ್ವಿಕ್ ಲುಕ್ ನಲ್ಲಿ. ಭಾರತದ ವಿರುದ್ಧ ಒಂದೇ ಓವರ್ ನಲ್ಲಿ ಎರಡೂ ಕೈಗಳಿಂದ ಬೌಲ್ ಮಾಡಿದ ಶ್ರೀಲಂಕಾ ಸ್ಪಿನ್ನರ್. ಐಸಿಸಿ ನಿಯಮಗಳು ಏನ್ ಹೇಳುತ್ತವೆ ಗೊತ್ತಾ? ಕಮಿಂದು ಮಂಡಿಸ್ ಒಂದೇ ಓವರ್ ನಲ್ಲಿ ಎರಡು ಕೈಗಳಿಂದ ಬೌಲಿಂಗ್ ಮಾಡಿದ್ರು. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಅಲ್ಲದೆ ಓರ್ವ ಬೌಲರ್ ಒಂದೇ ಓವರ್ನಲ್ಲಿ ಎರಡೂ ಕೈಗಳಲ್ಲಿ ಬೌಲಿಂಗ್ ಮಾಡಬಹುದೇ ಎಂಬ ಪ್ರಶ್ನೆ ಇದೀಗ ಅಭಿಮಾನಿಗಳಲ್ಲಿ ಹುಟ್ಟುಹಾಕಿದೆ. ಭಾರತ ಹಾಗೂ ಶ್ರೀಲಂಕಾ ನಡುವಿನ ಮೊದಲ ಪಂದ್ಯದಲ್ಲಿ ಕುತೂಹಲಕಾರಿ ಘಟನೆಯೊಂದು ನಡೆದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ.